ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ವೇ ಒಂದು ಲಾಸ್ ರೆಸಿಪಿಯನ್ನು ನೋಡೋಣ ಬನ್ನಿ ಅಂದರೆ ಲಾಸ್ ಮಾಡ್ತಾ ಅಲ್ವಾ ಅಂಥವ್ರಿಗೆ ಇದು ತುಂಬ ಚೆನ್ನಾಗಾಗುತ್ತೆ ಮಾಡಿಕೊಂಡ್ರೆ ನಾನಿಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾವುದೇ ವೆಜಿಟೇಬಲ್ಸ್ನ ತೊಗೊಬೋದು ನಾನಿಲ್ಲಿ ಕ್ಯಾರೆಟು ಕ್ಯಾಬೇಜು ಕಡಲೆಕಾಳು ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಇದಕ್ಕೆ ಇನ್ಯಾವುದೇ ತರಕಾರಿಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ರ್ಯಾಡಿಶ್ ಇದ್ದರೆ ಅಂದರೆ ಮೂಲಂಗಿ ಇದ್ದರೆ ಮೂಲಂಗಿನೂ ಸಹ ಹಾಕ್ಕೊಳ್ಬೋದು ಬೀನ್ಸ್ನ ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ತರಕಾರಿಗಳು ಸೋರೆಕಾಯಿ ಬರುತ್ತೆ ನೋಡಿ ಅದು ಸಹ ತುಂಬ ಚೆನ್ನಾಗಾಗುತ್ತೆ ಅಂದರೆ ಪಲ್ಯ ಮಾಡ್ಕೊಳ್ತೀವಿ ನೋಡಿ ಸೋರೆಕಾಯಿ ಅದು ಸಹ ತುಂಬ ಚೆನ್ನಾಗಾಗುತ್ತೆ ಯಾವುದೇ ತರಕಾರಿನ ಹಾಕ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಅದನ್ನು ಆಗಿ ಹೆಚ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಏನು ಹೆಚ್ಕೊಳ್ಳೋದು ಬೇಡ ಆಗಿ ಹೆಚ್ಕೊಂಡ್ರೆ ಸಾಕು ಎರಡು ಕ್ಯಾರೆಟ್ನ ಮೀಡಿಯಮಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ದೊಡ್ಡ ಕ್ಯಾರೆಟ್ನೇ ತಗೊಂಡಿದ್ದೀನಿ ಚಿಕ್ಕ ಕ್ಯಾರೆಟ್ ಆದರೆ ಒಂದು ನಾಲ್ಕು ಕ್ಯಾರೆಟ್ನ ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ನಂತರ ಒಂದು ಅರ್ಧದಷ್ಟು ಎಲೆಕೋಸನ್ನು ತೊಗೊಂಡಿದ್ದೀನಿ ಒಂದು ಪೂರ್ತಿ ಎಲೆಕೋಸನ್ನ ತೊಗೊಂಡ್ರೂ ಚೆನ್ನಾಗುತ್ತೆ ಇದು ನಾನು ಬರೀ ಮೂರು ಜನಕ್ಕೆ ಒಂದು ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೆ ಅದರಿಂದ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನಂತರ ಒಂದು ಬೌಲಷ್ಟು ಇಲ್ಲಿ ಕಾಬುಲಿ ಕಡಲೆಕಾಳು ಏನಿರುತ್ತೆ ನೋಡಿ ಅದನ್ನು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿರೋದನ್ನ ತೊಗೊಂಡಿದ್ದೀನಿ ಮೊಳಕೆ ಬರಲೇಬೇಕು ಅಂತ ಏನಿಲ್ಲ ಓವರ್ ನೈಟ್ ಒಂದು ಸಿಕ್ಸ್ ಅವರ್ಸ್ ಏಯ್ಟ್ ಅವರ್ಸ್ ನೆನೆಸ್ಕೊಂಡ್ರು ಸಾಕಾಗುತ್ತೆ ನಂತರ ಒಂದು ಆಲೂಗೆಡ್ಡೆಯನ್ನು ಸಹ ಮೀಡಿಯಮ್ ಆಗಿ ಅದನ್ನು ಹೆಚ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಯಾವುದೇ ತರಕಾರಿಗಳನ್ನ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀವಲ್ವ ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ನೋಡಿ ಇಡ್ಲಿ ಪಾತ್ರೆಗೆ ಮಾಮೂಲಿಯನ್ನು ನೀರು ಹಾಕ್ತೀವಿ ಆ ಥರ ನೀರು ಹಾಕ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಸ್ಟೀಮ್ ಮಾಡ್ಕೊಬೇಕಾಗುತ್ತೆ ನಂತರ ನೋಡಿ ಇಲ್ಲಿ ಅದಕ್ಕೊಂದು ಮಸಾಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ನಾಲ್ಕರಿಂದ ಐದು ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಅದಕ್ಕೆ ನಂತರ ಒಂದು ಹದಿನೈದು ಬಾದಾಮಿಯನ್ನು ಅದಕ್ಕೆ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ತಿನ್ಮಾಗ ಆದರೆ ಬಾದಾಮಿಯನ್ನು ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಹಸಿ ಬಾದಾಮಿಯನ್ನು ಹಾಕೊಂಬಿಡಿ ಯಾಕೆಂದರೆ ತಿನ್ನಾಗ ಹಸಿ ಹಸಿ ಅನಿಸುತ್ತೆ ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಮ್ಯಾಗಿ ಮಸಾಲವನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಪೇಸ್ಟ್ ರೀತಿ ಇತ್ತು ಮ್ಯಾಗಿ ಮಸಾಲ ಮತ್ತು ತುಂಬ ಖಾರ ಇತ್ತು ಅದಕ್ಕೆ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ ನೀವು ಪೌಡರ್ ರೀತಿ ಮ್ಯಾಗಿ ಮಸಾಲ ಇರುತ್ತೆ ನೋಡಿ ಅದನ್ನು ಸಹ ಸೇರಿಸ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲವನ್ನು ಸಹ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ವೆಜಿಟೇಬಲ್ಸ್ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಕುಕ್ಕಾಗಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನಂತರ ಅದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಳ್ಳಿಬೇಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಚಿಕ್ಕ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ಲಿ ಬೇಕು ಅಂತ ಏನಿಲ್ಲ ಸೇರಿಸ್ಕೊ ಅಂದರೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ನಂತರ ರುಬ್ಬಿರುವಂತಹ ಮಸಾಲ ಇರುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅಂದರೆ ಬಾದಾಮಿಯನ್ನು ನಾವು ಮೊದಲೇ ಏನಾದರೂ ಫ್ರೈ ಮಾಡ್ಕೊಂಡಿದ್ರೆ ಇಲ್ಲಿ ತುಂಬ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಬಾದಾಮಿನ ಫ್ರೈ ಮಾಡಿರಲಿಲ್ಲ ಅದರಿಂದ ಇಲ್ಲಿ ಒಂದು ಹತ್ತು ನಿಮಿಷನೇ ನಾನು ಚೆನ್ನಾಗಿ ಅದನ್ನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಏಕೆಂದರೆ ಬಾದಾಮಿ ಸ್ವಲ್ಪ ಫ್ರೈ ಆಗಲಿ ಅಂತ ಆದರೆ ಬಾದ ಒಂದು ಸ್ವಲ್ಪ ಹಸಿ ಸ್ಮೆಲ್ ಆಗೇ ಇರುತ್ತೆ ಬಾದಾಮಿದು ಅದರಿಂದ ಬಾದಾಮಿಯನ್ನು ಸ್ವಲ್ಪ ಮೊದಲೇ ಅಂಚಿನಲ್ಲಿ ಲೈಟಾಗಿ ಫ್ರೈ ಮಾಡಿಬಿಟ್ಟು ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತಿನ್ಮಾಗಿಂತೂ ಅದ್ರ ಫ್ರ್ಯಾಗ್ರೆನ್ಸ್ ಫ್ಲೇವರ್ ತುಂಬ ಅನಿಸುತ್ತೆ ಈಗ ನೋಡಿ ನಾನು ಅದೇನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೆ ಕೋಕೋನಟ್ ಮತ್ತು ಬಾದಾಮಿ ಅದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಬೇಕಿದ್ದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಕೊಬ್ಬರಿ ಇರುತ್ತೆ ನೋಡಿ ಅದನ್ನು ಹಾಕೊಂಡ್ರೆ ಇಂತೂ ಇನ್ನೂ ಚೆನ್ನಾಗಿರುತ್ತೆ ಅದೇಂದರೆ ಆಲ್ರೆಡಿ ಡ್ರೈ ಆಗಿರುತ್ತೆ ಅಲ್ವಾ ಇಲ್ಲೂ ಸಹ ಬೇಗ ಕುಕ್ ಆಗಿಬಿಡುತ್ತೆ ಬೇಗ ಡ್ರೈ ಆಗುತ್ತೆ ಇಷ್ಟೊಂದು ಫ್ರೈ ಮಾಡೋವಂಥ ಅವಶ್ಯಕತೆ ಇರಲ್ಲ ನಾನು ಹಸಿ ತೆಂಗಿನಕಾಯಿ ಹಾಕಿದ್ರಿಂದ ಮತ್ತು ಹಸಿ ಬಾದಾಮಿ ಹಾಕಿದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಒಣ ಕೊಬ್ಬರಿ ತೊಗೊಂಡು ಬಾದಾಮಿನ ಮೊದಲೇ ಫ್ರೈ ಮಾಡಿಬಿಟ್ಟು ಏನಾದರೂ ಹಾಕೊಂಡ್ಬಿಟ್ರೆ ಇಷ್ಟೊಂದಿನ ಫ್ರೈ ಮಾಡೋದು ಬೇಡ ನೋಡಿ ಈಗ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆ ತುಂಬ ಚೆನ್ನಾಗಿ ಕುಕ್ ಆಗಿದೆ ವೆಜಿಟೇಬಲ್ಸ್ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ನಾವೆಲ್ಲ ಕಾಳೆಲ್ಲ ನೆನೆಸಿರೋದ್ರಿಂದ ಬೇಗ ಕುಕ್ ಆಗುತ್ತೆ ತುಂಬ ಟೈಮಿನ ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಟು ಟೆನ್ ಮಿನಿಟ್ಸ್ ಸಾಕಾಗುತ್ತೆ ನಂತರ ನೋಡಿ ಇದನ್ನೆಲ್ಲ ಮತ್ತು ಇದನ್ನೆಲ್ಲ ಏನು ಬೇಯಿಸ್ಲಿಕ್ಕೆ ಅವಶ್ಯಕತೆ ಇಲ್ಲ ಎಲ್ಲ ಕುಕ್ ಆಗಿದೆ ಅಲ್ವಾ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ವೆಜಿಟೇಬಲ್ಸ್ನ ಬೀನ್ಸ್ ಇದ್ದರೆ ಬೀನ್ಸ್ ಸಹ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಕ್ಯಾರೆಟ್ನ ಸಹ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ತಿನ್ನಾಗ ಕ್ಯಾರೆಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಸ್ವೀಟ್ ಅಂಶ ಇರುತ್ತೆ ಅಲ್ವ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಇಲ್ಲಿ ಕಾಬೂಲಿ ಕಡಲೆಕಾಳು ತಗೊಳ್ಳೇಬೇಕು ಅಂತ ಏನಿಲ್ಲ ಮಾಮೂಲಿ ಕಡಲೆಕಾಳು ಬರುತ್ತಲ್ವ ಅದನ್ನು ಸಹ ನೆನೆಸ್ಬಿಟ್ಟು ಅದನ್ನು ಸಹ ಬೇಯಿಸ್ಕೊಬೋದು ಆ ನಂತರ ನೋಡಿ ಇಲ್ಲಿ ನಾನು ಅದೇನು ವೆಜಿಟೇಬಲ್ಸ್ ಇತ್ತು ಅದಕ್ಕೆ ಮಿಕ್ಸಿಯಲ್ಲಿ ರುಬ್ಬಿದ್ದನ್ನು ಸೇರಿಸ್ಬಿಟ್ಟು ನಂತರ ಒಂದೆರಡು ಸ್ಪೂನಷ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ತಿನ್ನುವಾಗ ಮತ್ತು ನಾನಿಲ್ಲಿ ಮ್ಯಾಗಿ ಮಸಾಲದೇ ಒಂದು ಸ್ವಲ್ಪ ಖಾರದ ತುಂಬ ಖಾರ ಇರೋದನ್ನ ಹಾಕಿರೋದ್ರಿಂದ ಯಾವುದೇ ರೀತಿಯಾದಂತಹ ಒಣ್ಮೆಣ್ಸಿನ್ಕಾಯಿ ಯಾವುದೂ ಹಾಕಿಲ್ಲ ಮತ್ತು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನಾನು ಅಚ್ ಖಾರದ ಪುಡಿ ಹಾಕಿದ್ದೀನಿ ನೋಡಿ ಬ್ಯಾಲೆನ್ಸ್ ಆಗುತ್ತೆ ಖಾರ ಎಲ್ಲ ನೋಡಿ ತುಂಬ ಚೆನ್ನಾಗಾಗುತ್ತೆ ಯಾರು ವೆಯ್ಟ್ ಲಾಸ್ ಮಾಡ್ತಾರೆ ನೋಡಿ ಅವ್ರಿಗೆ ಈಗ ತುಂಬ ಡಯೆಟ್ ಇರ್ತಾರೆ ನೋಡಿ ಅವ್ರಿಗೆ ಪರ್ಫೆಕ್ಟಾಗಿರುತ್ತೆ ಈ ಫುಡ್ ಇದು ಅಂದರೆ ಈ ಫುಡ್ ಅಂದರೆ ಇದೇ ವೆಜಿಟೇಬಲ್ಸ್ ಹಾಕಬೇಕು ಅಂತ ಇಲ್ಲ ಯಾವುದೇ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಈಗ ಮಧ್ಯಾಹ್ನ ಈ ವೆಜಿಟೇಬಲ್ಸ್ ಹಾಕಿದರೆ ನೈಟಿಗೆ ಬೇರೆ ವೆಜಿಟೇಬಲ್ಸ್ನ ಈ ಥರ ಕುಕ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಬಾದಾಮಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ರುಬ್ಬಿಟ್ಟು ಅದನ್ನು ತರತರಿಯಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಈಗ ಈಗ ನಾನು ಅದೇನು ವೆಜಿಟೇಬಲ್ಸ್ ಇತ್ತು ಅದಕ್ಕೆ ಮಾತ್ರ ಮಸಾಲವನ್ನು ಮಿಕ್ಸ್ ಮಾಡಿ ತೋರಿಸಿದ್ದೀನಿ ಈಗ ಇದ್ರ ಜೊತೆಗೆ ನಾವು ಅದೇನು ಮಿಕ್ಸ್ ಮಾಡ್ಕೊಂಡಿದ್ದೆವು ನೋಡಿ ದಾಳಿಂಬೆ ಹಣ್ಣಿದ್ರೆ ಇದ್ರೆ ದಾಳಿಂಬೆ ಹಣ್ಣನ್ನು ಸಹ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಒಂದು ದಾಳಿಂಬೆ ಹಣ್ಣನ್ನು ಸಹ ಸುಲಿದ್ಬಿಟ್ಟು ಅದಕ್ಕೆ ಎರೆ ಅಂದರೆ ಎರಡೂ ರೀತಿ ಫ್ಲೇವರ್ ತುಂಬ ಚೆನ್ನಾಗಾಗಿತ್ತು ನೋಡಿ ಈಗ ಒಂದು ಸ್ವಲ್ಪಕ್ಕೆ ನಾನಿಲ್ಲಿ ದಾಳಿಂಬೆ ಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ ದಾಳಿಂಬೆ ಹಣ್ಣು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರಾಗ್ರೆನ್ಸ್ ತಿನ್ನಲಿಕ್ಕೆ ದಾಳಿಂಬೆ ಹಣ್ಣು ಹಾಕಲಿಲ್ಲ ಅಂದರೆ ಸ್ವಲ್ಪ ಪ್ಲೈನ್ ಇರುತ್ತೆ ಅಷ್ಟೇ ದಾಳಿಂಬೆ ಹಣ್ಣು ಹಾಕೊಂಡ್ರೆ ಫ್ರೂಟ್ಸ್ ಹಾಕೊಂಡ್ರೆ ಈಗ ಅದೇನು ನಾವು ಕುಕ್ ಮಾಡ್ಕೊಂಡಿದ್ವು ಅಲ್ವಾ ಸ್ಟೀಮ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಫ್ರೂಟ್ಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಟೇಸ್ಟ್ ವೈಸ್ ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಪಲ್ ಹಾಕೊಬೋದು ದಾಳಿಂಬೆ ಹಾಕೊಬೋದು ಪೈನಾಪಲ್ ಇದ್ರೆ ಪೈನಾಪಲ್ ಹಾಕೊಬೋದು ಯಾವುದೇ ಫ್ರೂಟ್ಸ್ನೂ ಸಹ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್